70 ಈ ಸುನಿಂದ ಈ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಫಸ್ಟ್ ಬಂದಿದ್ದು ಪೂಜ್ಯರಾದಂತ ಬಸವರಾಜ್ ಪಾಟೀಲ್ರವರ ಚುನಾವಣೆ ಮಾಡಕ್. ಎರಡನೇ ಸಲ ಬಂದಿದ್ದು ರಾಜಶೇಖರ್ ಪಾಟೀಲ್ರವರ ಚುನಾವಣೆ ಮಾಡಕ್. ಮೂರನೇ ಸಲ ಬಂದಿದ್ದು ನಮ್ಮ ಮಿರಾಜುದ್ದೀನ್ ಪಾಟೀಲ್ರವರ ಚುನಾವಣೆ ಮಾಡಕ್. ಇವತ್ತು ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ. ಯಾವ ಭೂಮಿ ಬಸವಣ್ಣನ ಕಲ್ಯಾಣದ ನಾಡಾಗಿತ್ತು? 22 ವರ್ಷಗಳಿಂದ ಭಯ ಮುಕ್ತವಾದಂತ ಉಮರಾಬಾದ್ ಆಗ್ಯದ. ನಾನ್ ನೆನೆಸ್ಕೋತೀನಿ, ನಮ್ಮ ಹಳೆ ಪಾರ್ಲಿಮೆಂಟ್ ಮೆಂಬರ್ ನಮ್ಮ ಜೊತೆಯಲ್ಲಿದ್ದವರು ದಲಿತ್ ನಾಯಕ್, ನಾನು ಮಂತ್ರಿ ಇದ್ದಾಗ ನನ್ನ ಜೊತೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅವ್ರ ಮೆಂಬರ್ ಆಗಿದ್ದು ರಾಮಚಂದ್ರ ವೀರಪ್ಪನವರು, ಮನೆಗೆ ಬರೋರು ಮಧ್ಯಾಹ್ನ ಊಟ ಮಾಡೋರು ಹೇಳೋರು ತುಮಾರೇ ಜೈಸೆ ಹೋಗ ಬೀದರ್ ಮೇ ಹಾಕಿ ನನ್ನ ಅಂತ. ಇವತ್ತು ಆ ಪೂಜರನ್ನ ನೆನೆಸ್ತಾ ಇದ್ದೀನಿ ನಾನು. ಇವತ್ತು ಇದು ಸಾಂಕೇತಿಕ, ನನ್ನ ಮಗ ಇಲ್ಲಿ ಕ್ಯಾಂಡಿಡೇಟ್ ಆಗ್ಯಾನ. ಇದು ಕುಮಾರಸ್ವಾಮಿಯವರ ಕೊಡುಗೆ. ಇವತ್ತಿನ ದಿವಸ ನಾನು ನನಗಿರೋನು ಒಬ್ಬನೇ ಮಗ, ಎರಡು ಗಂಡು ಮಕ್ಕಳಿದ್ದೀನಿ ನನಗೆ. ನನ್ನ 6 ವರ್ಷದ ಮಗ, ನಾನು ಹುಬ್ಬಳ್ಳಿ ಈದ್ಗಾ ಮೈದಾನ ಪರಿಹಾರ ಮಾಡಕ್ ಹೋದಾಗ ನನ್ನ ಮಗನಿಗೆ ಜಾಂಡಿಸ್ ಬಂತು. ಡಾಕ್ಟ್ರಿಗೆ ಗೊತ್ತಿಲ್ಲ, ಇಂಜೆಕ್ಷನ್ ಕೊಟ್ಟ. 6 ವರ್ಷದ ಮಗು ಲಿವರ್ ಬರ್ಸ್ಟ್ ಆಯ್ತು, ಸತ್ತ. ನನ್ನ ಹೆಂಡತಿ ಫೋನ್ ಮಾಡಿದ್ರು, 4ನೇ ತಾರೀಕು ನಾನು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋದೆ, 5ನೇ ತಾರೀಕು ನನ್ನ ಮಗನೇ ಮಣ್ಣು ಮಾಡಿದೆ, 6ನೇ ತಾರೀಕು ಮತ್ತೆ ನಾನು ಪುನಃ ಹುಬ್ಬಳ್ಳಿ ಹೊಂಟೆ. ಇದೇ ಬಸವರಾಜ ಬೊಮ್ಮಾಯಿ ನನ್ನ ಪಾರ್ಟಿ ನನ್ನ ಜೊತೆಯಲ್ಲಿ ಸೆಕ್ರೆಟರಿ ಇದ್ದ, ನಾನು ಅವ್ರ ಪಾರ್ಟಿ ಅಧ್ಯಕ್ಷ. ನನ್ನ ಹೆಂಡತಿ ಹೇಳಿದ್ಲು, ನಿನ್ನೆ ಒಬ್ಬ ಮಗ ಸತ್ತಾನ, ಮಣ್ಣು ಮಾಡಿರಿ, ಮತ್ ನೀವು ನನ್ನನ್ನು ಬಿಟ್ಟು ಹುಬ್ಬಳ್ಳಿ ಹೊಂಟೀರಿ, ನಿಮಗೆ ಮನಸ್ಸು ಹೆಂಗ್ ಬರ್ತದ? ನಾನು ನನ್ನ ಹೆಂಡತಿ ಹೇಳಿದೆ, ನಾನು ನೀನು ಒಂದು ಮಗುವನ್ನು ಕಳ್ಕೊಂಡಿದ್ದೀರಿ, ನಾನು ಹುಬ್ಬಳ್ಳಿ ಹೋಗಿ ಆ ಈದ್ಗಾ ಮೈದಾನ ಸಮಸ್ಯೆ ಪರಿಹಾರ ಮಾಡದೇ ಇದ್ರೆ ಅನೇಕ ಜನ ತಂದೆ ತಾಯಿಂದರು ತಮ್ಮ ಮಕ್ಕಳನ್ನು ಕಳ್ಕೊಂಡು ಅಳಬೇಕಾಗತ್ತೆ. ನೀನ್ ತಾಳ್ಮೆ ಇದ್ದರು, ಸಮರಿದ್ದರು, ನಮಗೊಬ್ಬ ಮಗ ಹೋಗಿರ್ಬೋದು, ಹುಬ್ಬಳ್ಳಿ ಜನತೆಯ ಮಕ್ಕಳನ್ನು ನಾವು ಉಳಿಸೋಣ, ನನಗೆ ನೀನು ಅಪ್ಪಣೆ ಕೊಡು ಅಂತೇಳಿ ಹುಬ್ಬಳ್ಳಿಗೆ ಬಂದ. ಇವತ್ತು ರಾಷ್ಟ್ರ ಉಳಿಬೇಕು. ಏನ್ ನಡೀತಾ ಇದೆ? ಜಾತಿ ಯಾವ ಬಸವಣ್ಣನ ಕರ್ಮಭೂಮಿ? ಸಮರಾರ ಹರಯ್ಯ ಮಾದಾರ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಂಗಯ್ಯ ಬಸವಣ್ಣಂದು ಕೂಗದ. ಇವತ್ತು ದಲಿತ ಸಮಾಜ ಸ್ಥಿತಿಯಲ್ಲಿದೆ. ಹಿಂದುಳಿದ ಸಮಾಜ, ಗುರು ಸಮಾಜ, ಕೋಲಿ ಸಮಾಜ ಹಠ ಮಾಡಿದನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ಒಬ್ಬ ಕುರುಬ ಸಮಾಜದವರು ಬೇಕು ಹಿಂದುಳಿದವರು ಅಂತ ಮಾಡಿದ್ರು. ಅವ್ರ ಪಾಡವ್ರು ಹೋದ್ರು, ಬಿಟ್ಟ ಮೇಲೆ ನಮಗೆ ಇನ್ನೊಬ್ಬ ಸಿಕ್ಕ ನಾಯಕ ಬಂಡೆಪ್ಪ ಕಾಶಂಪೂರ್ರವರು. ಇವತ್ತು ನಿಮಗೆ ಹೇಳುತ್ತೇನೆ, ಸಿದ್ದರಾಮಯ್ಯ ಎಷ್ಟು ಶಕ್ತಿಯಲ್ಲಿ ಬೆಳೆದಾನ, ಬಂಡೆಪ್ಪ ಕಾಶಿಂಪೂರ್ ಅಷ್ಟೇ ಶಕ್ತಿಯಲ್ಲಿ ಬೆಳೀತಾರೆ ಅನ್ನಕ್ಕಂತ ಮಾತಾಡಿದ್ದಾರೆ. ಯಾಕಂದ್ರೆ ನಾವು ಸಾಬ್ರು ನಮ್ಮ ಬಾಯಾಗ ಬಂದಿದ್ದು ಒಂದು ಸುಳ್ಳಾಗಲ್ಲ. ಗ್ಯಾರೆ ಖಾಸಿಂ ಅಂದ್ರೆ ಹುವಾ ಸಾಬ್ ಕಾಮ್ ಅಂತ ಹೇಳೋ, ನೋಡೇನ್ ಸ್ವಾಮಿ ಮಾಡೇನ್ ಸ್ವಾಮಿ ಅಂತ ಹೇಳೋದೇ ಇಲ್ಲ. ಇವತ್ ನಾನು ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ, ಸಮಯ ಅವಕಾಶ ಕಡಿಮೆ ಇದೆ. 4 ಗಂಟೆಯಿಂದ ನೀವು ಸೇರಿರಿ, ಮತ್ ನಾನು ಬರ್ತಾ ಇದ್ದೀನಿ. ಇವ್ ನನ್ನ ಮಗ ಅಲ್ಲ, ನಿಮ್ಮ ಮಗ ಅಂತ ನಿಮ್ಮ ಮಡಿಯಲ್ಲಿ ಹಾಕಿದೆ. ನೀವು ಕಾಪಾಡ್ತಕ್ಕಂತ ಜವಾಬ್ದಾರಿ 700 ಕಿಲೋಮೀಟರ್ ಇಂದ ಬಂದಾನ, ಅವನಿಗೆ ಒಂದು ಸಂಕಲ್ಪದ ನಾನು ಸೇವೆ ಮಾಡಬೇಕು. ಈ ಭಾಗದ ಜನರಿಗೆ ನಾನು ಇಲ್ಲಿ ಕಾಲೇಜ್ಗಳಿಲ್ಲ, ಫ್ಯಾಕ್ಟ್ರಿ ಇಲ್ಲ, ಯುವಕರು ನಿರುದ್ಯೋಗ ಅದಾರ, ಭಯದ ವಾತಾವರಣ ಅದ, ಇದು ಹೋಗಬೇಕು ಅನ್ನಕ್ಕಂತ ಒಂದು ಸಂಕಲ್ಪ. ಅವನು ಗೆಲ್ಲಬೇಕಾದ್ರೆ ಅಲ್ಲಿ ಬೇಕಾದ್ರೆ ಗೆಲ್ಬಹುದಾಗಿತ್ತು, MLC ಆಗ್ಬೋದಾಗಿತ್ತು. ಅವನು ಹೇಳ್ದ, ಇಲ್ಲ ನಾನು ಕಾಯಕ ಮಾಡ್ತೇನೆ, ಕಷ್ಟಪಟ್ಟು ಜನರ ಮನಸ್ಸಿಗೆದ್ದು
ನಿನ್ನಿಂದ 700 ಕಿಲೋಮೀಟರ್ ದೂರ ಹೋಗಿ ಆ ಜನರ ಮನಸ್ಸು ಒಲಿಸಿಕೊಂಡು ಅವ್ರ ರಾಷ್ಟ್ರವಾದ ತಗೊಂಡು ಮೀರಾ ಜತಿನ್ ಪಾಟೀಲ್ ರವರ ಹೆಸರನ್ನ ಮತ್ತೆ ನಾನು ಉಳಿಸ್ತೇನೆ.